ಇವತ್ತು ನಾವು ಆಗುಂಬೆ ಹತ್ರ ಇರೋಂಥ ನರಸಿಂಹ ಪರ್ವತಕ್ಕೆ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ನಾವು ನಮ್ಮ ಸ್ನೇಹಿತರಲ್ಲ ಹಾಗೇನಿ ಎಲ್ಲ ನಮ್ಮ ನೆನಪಿಗೆ ಸುಳ್ಳು ಬಂದಿದೆ. ರೂಪದಲ್ಲಿ ವಿಶ್ವದ ಪಾರಂಪರಿಕ ತಾಣದಲ್ಲಿ ನಮ್ಮ ಆಗುಂಬೆ ಕಾಡು ಸೇರ್ಪಡೆಗೊಂಡಿದೆ. ಇಲ್ಲಿ ಅಪರೂಪದ ಔಷಧಿ ಸಸ್ಯ ಸಂಕುಲಗಳು ಮತ್ತು ಜೀವವೈವಿಧ್ಯಗಳ ತಾಣ ಅಂತಲೇ ಹೇಳ್ಬೋದು. ನೋಡಿ, ಇದು ದಾಲ್ಚಿನ್ನಿ ಅಂತ ನೀವೆಲ್ಲ ಇದನ್ನ ಪಲಾವ್ಗೆಲ್ಲ ಯೂಸ್ ಮಾಡ್ತಾರೆ, ಪಲಾವ್ ಸೊಪ್ಪು ಅಂತಲೇ ಹೇಳ್ತಾರೆ. ಇದರದ್ದು ಕಾಂಡದ ತೊಗಟೆ ಕಿತ್ತಿದ್ರೆ ತುಂಬ ಖಾರಾಗಿರೋದ್ರಿಂದ ಚಕ್ಕೆಯಾಗಿ ಉಪಯೋಗಿಸ್ತಾರೆ. ಇಂಥ ತುಂಬ ಸಾಂಬಾರ ಪದಾರ್ಥಗಳು ಕೂಡ ಆಗುಂಬೆಯಲ್ಲಿ ಒಂದು ಕಾಲದಲ್ಲಿ ಇತ್ತು. ಮೆಣಸಿನಕಾಳು ಇರ್ಬೋದು, ಯಾಲಕ್ಕಿ ಇರ್ಬೋದು, ಇವೆಲ್ಲವೂ ಆಗುಂಬೆ ಕಾಡಲ್ಲಿ ಸರ್ವೇ ಸಾಮಾನ್ಯವಾಗಿ ಬೆಳೀತಾ ಇದ್ವು. ಯಾಲಕ್ಕಿ ಮತ್ತು ಮೆಣಸಿನಕಾಳೆಲ್ಲ ಈಗ ಕಮ್ಮಿ ಆಗಿದೆ. ದಾಲ್ಚಿನ್ನಿ ಮಾತ್ರ ಒಂದು ಸ್ವಲ್ಪ ಉಳ್ಕೊಂಡಿದೆ ಅಂತ ಹೇಳ್ಬೋದು. ಇಲ್ಲಿಗೆ ಹೋಗಬೇಕಾದ್ರೆ ಗೈಡ್ ಇಲ್ಲ ಅಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ, ಯಾಕಂದರೆ ಕಾಡು ಮಧ್ಯ ದಾರಿ, ಯಾರು ಸಿಕ್ಕಲ್ಲ. ನೋಡಿ, ಇವರು ಮಲ್ಲಂದೂರಿನ ತಿಮ್ಮಪ್ಪಣ್ಣ ಅಂತ ತುಂಬ ಒಳ್ಳೆಯ ಗೈಡು. ಇವ್ರದ್ದು ಕೆಲಸನೇ ಗೈಡ್ ಅಂತ ಹೇಳ್ಬೋದು, ಅಡ್ವೆಂಚರ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಗಿಡ ಮರಗಳನ್ನ. ನಡೆದು ನಡೆದು ನೋಡಿ ಫಿಟ್ನೆಸ್ ಹೇಗೆ ಬಂದಿದ್ದಾರೆ ಅಂತ. ನೋಡಿ, ಈ ಥರ ತಗ್ಗಿ ಗಿಡ ಅಂತ, ಇದು ಫುಲ್ಲು ಕವರ್ ಆಗಿರುತ್ತೆ. ಮಳೆಗಾಲದಲ್ಲಿ ಬಂದು ಮಾನ್ಸೂನ್ ಟೈಮಲ್ಲಂತೂ ಅದ್ಭುತ ಅಂತಲೇ ಹೇಳ್ಬೋದು. ಯಾವುದೇ ದಾರಿ ಸಹ ಕಾಣಲ್ಲ, ಫುಲ್ ಕವರ್ ಆಗಿರುತ್ತೆ. ನಾವೇ ದಾರಿ ರೆಡಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಇನ್ನೊಂದು ತಿಂಗಳೋದಿದ್ರಾಗೆಲ್ಲ ಚಿಕ್ಕ ಚಿಕ್ಕ ಮೊಗ್ಗುಗಳು ಬರ್ತವೆ, ಪಿಂಕ್ ಕಲರ್ದು, ತುಂಬ ಚೆನ್ನಾಗಿರುತ್ತೆ. ಗುಲಾಬಿ ರೋಸ್ ಬರ್ಡ್ಸ್ ಇದ್ದಂಗಿರುತ್ತೆ. ಯಾರು ಲೋಕಲ್ ಗೈಡ್ ಇಲ್ಲದೆ ಬಂದರೆ ಕಾಡು ಪಾಲಾಗೋದಂತೂ ಗ್ಯಾರಂಟಿ ಇಲ್ಲಿ, ಯಾಕಂದರೆ ಸರಿಯಾಗಿ ದಾರಿ ರೂಟ್ ಬೋರ್ಡ್ಗಳು ಯಾವುದೂ ಇರಲ್ಲ. ವೆಸ್ಟರ್ನ್ ಬೆಲ್ಟೇ ಅದೇ ಥರ. ಇಲ್ಲಿ ಇದು ಎವರ್ಗ್ರೀನ್ ಫಾರೆಸ್ಟ್ ಅಂತಲೇ ಹೇಳ್ಬೋದು ವೆಸ್ಟರ್ನ್ ಬೆಲ್ಟ್ನ. ಇಲ್ಲಿ ನೀವು ಯಾವುದೇ ಸೀಸನಿಗೆ ಬಂದರೂ ಇದೇ ಥರ ಇರುತ್ತೆ, ಮಳೆಗಾಲ, ಬೇಸಿಗೆಗಾಲ, ಚಳಿಗಾಲ. ಇದು ಲೀಫ್ ಫಾಲಿಂಗ್ ಆಗಿದ್ದೇ ಗೊತ್ತಾಗಲ್ಲ. ಯಾವಾಗ ಬಂದರೂ ನಿತ್ಯ ಹರಿದ್ವರ್ಣದ ಕಾಡೆ ಇದು. ಚಿಗುರೋದು ಗೊತ್ತಾಗಲ್ಲ, ಇವು ಸಾಯೋದೇ ಗೊತ್ತಾಗಲ್ಲ. ಒಂದೇ ಥರ ಮೇಲ್ಮೈನ ಹೊತ್ಕೊಂಡಿರ್ತದೆ ಗ್ರೀನ್ರಿ. ಹಾಗಾಗಿ ಇಲ್ಲಿ ಸ್ವಲ್ಪ ಕೂಲಾಗಿರುತ್ತೆ ಕ್ಲೈಮೇಟು. ನೋಡಿ, ಮರಗಳು ಯಾವ ರೀತಿ ದೈತ್ಯಾಕಾರ ಇದ್ದಾವೆ ಅಂದರೆ ಗಗನಚುಂಬಿ ಅಂತ ಹೇಳ್ತಾರಲ್ಲ, ಆ ತಮ್ಮ ಇದ್ದಾವೆ. ಕಾಂಪಿಟೇಷನಲ್ಲಿ ಬೆಳೆದೇವೆ, ನಾನು ಮೇಲೆ ನಿನ್ನ ಮೇಲೆ ಅಂತ. ನೋಡಿ, ಚುಮ್ಮಿ ಗಿಡ ಅಂತ ಹೇಳ್ತಾರೆ. ಕುರ್ಚಲು ಗಿಡಗಳು ಸ್ಟಾರ್ಟ್ ಆಯ್ತು ಅಂದರೆ ಇವು ಹಿಲ್ ಸ್ಟೇಷನ್ ಟಾಪಿಗೆ ಬರ್ತಿದ್ದೀವಿ ಅಂತ ಲೆಕ್ಕ. ನೋಡ್ಬೋದು, ಇದು ಈಚಲು ಅಂತ ಹೇಳ್ತಾರೆ. ಇವೆಲ್ಲ ಒಂಥರ ಬೆಟ್ಟ ಗುಡ್ಡದಲ್ಲಿ ಮಾತ್ರ ಈಗ ಬೆಳೆಯುವಂಥ ಗಿಡ ಇದು. ನೋಡಿ, ಈ ಥರದ ಚುಮ್ಮಿ ಗಿಡ ಅಂತ ಹೇಳ್ತೀವಿ. ಇವು ತಂಪು ಪ್ರದೇಶದಲ್ಲಿ ಬೆಟ್ಟದ ತಪ್ಪಲು, ಬೆಟ್ಟದ ತಲೆ ಮೇಲೂ ಆಗ್ತದೆ. ಸ್ವಲ್ಪ ಡ್ರೈ ಆಗ್ತಾ ಬಂದಿದೆ. ನಾವು ಮಾನ್ಸೂನ್ ಎಂಡ್ ಆಗೋ ಟೈಮಿಗೆ ಅಕ್ಟೋಬರ್ ನವೆಂಬರಿಗೆ ಬಂದರೆ ಎಲ್ಲ ನೋಡಿದ್ರು ಫುಲ್ಲು ಗ್ರೀನ್ ಗ್ರೀನ್ ಇರುತ್ತೆ. ಸ್ವಲ್ಪ ಈಗ ಗೋಲ್ಡನ್ ಬ್ರೌನ್ ಶೇಡಿಗೆ ಬರ್ತಾಯಿದೆ. ಪಶ್ಚಿಮ ಘಟ್ಟನೇ ಇದೇ ಥರ ಅನ್ಬೋದು. ಅದ್ರಾಗ ಆಗುಂಬೆ ಅಂತೂ ನೀವು ಬೆತ್ತಗಳಿಗೆಲ್ಲ ಒಂದು ಕಾಲದಲ್ಲಿ ಬೆತ್ತ ಆಗುಂಬೆ ಬೆತ್ತದ ಫರ್ನಿಚರಿಗೆಲ್ಲ ಭಾರಿ ಹೆಸರು ಮಾಡಿತ್ತು. ನೋಡಿ, ಇಲ್ಲಿ ಹಂದಿ ಬೆತ್ತ, ನಾಗರ ಬೆತ್ತ, ಗಿಡ್ಡ ಬೆತ್ತ ಅಂತ ಹೇಳ್ತಾರೆ, ಮಲೆನಾಡು ಬೆತ್ತ ಅಂತ ಹೇಳ್ತಾರೆ. ಎಲ್ಲ ಥರ ಬೆತ್ತದ ತಳಿಗಳು ಇದ್ದಾವೆ ಇಲ್ಲಿ. ನೋಡಿ, ನಾವು ಮತ್ತೊಂದು ಚಿಕ್ಕ ಗುಡ್ಡದ ಮೇಲೆ ಹತ್ತಿದ್ದೀವಿ. ಈಗ ನರಸಿಂಹ ಪರ್ವತಕ್ಕೆ ಇನ್ನೊಂದು 15 ಕಿಲೋಮೀಟ್ರ್ ಇದೆ, ಹೋಗ್ತಾನೆ ಇರಬೇಕು. ಈಗ ನಾವು ಆಲ್ಮೋಸ್ಟು ತೀರ್ಥಹಳ್ಳಿ ಶಿವಮೊಗ್ಗ ಜಿಲ್ಲೆ ಬಾರ್ಡ್ರನ್ನ ದಾಟ್ತೀವಿ ಅಂತ ಅನಿಸ್ತಾ ಇದೆ. ಈಗ ನಾವು ಚಿಕ್ಕಮಗಳೂರು ಡಿಸ್ಟಿಕ್ಕಿಗೆ ಬರ್ತಾಯಿದ್ದೀವಿ ಗುಡ್ಡದಲ್ಲಿ. ಇದು ಕುದುರೆಮುಖ ವನ್ಯಜೀವಿ ವಿಭಾಗ, ಸೋಮೇಶ್ವರ ಅಭಯಾರಣ್ಯಕ್ಕೆ ಸೇರಿದಂಥ ಜಾಗ. ಯಾವುದೇ ಪರ್ಮಿಷನ್ ಇಲ್ಲದೆ ಒಳಗಡೆ ಹೋಗೋದು ತಪ್ಪಾಗತ್ತೆ. ಮರಗಜ, ಈ ಮರದಲ್ಲಿ ನೇತಾಡ್ತಾ ಇದೆ ನೋಡಿ, ಮರಗಜ ಅಂತ ಹೇಳ್ತಾರೆ. ಇದು ತುಂಬ ಒಳ್ಳೆಯ ಒಂದು ಔಷಧಿ ಗುಣ ಹೊಂದಿರೋಂಥದ್ದು. ಈಸಿಕೊಲ್ಟು ಇದು ಹತ್ತಿ ಇದ್ದಂಗೆ, ಕಾಟನ್ ಇರ್ತೀವಲ್ಲ ಆ ಥರ, ತುಂಬ ಸಾಫ್ಟು. ಇದ್ರೊಳಗೆ ಬಿಸಿನೀರಿಗೆ ಹಾಕಿ ಬೇಯಿಸಿ ನೀರು ತೆಗೆದು ಹಾಸಿಗೆ ಮಾಡಿದ್ರೆ ಇದರ ಮಲಗಿದ್ರೆ ಹೆಲ್ತಿಗೆ ಒಳ್ಳೇದಂತಾರೆ. ತುಂಬ ಸಾಫ್ಟಾಗಿರುತ್ತೆ. ನೀವು ಆರ್ಕಿಡ್ನೆಲ್ಲ ಬೆಳೆಸ್ಬೇಕಾದ್ರೆ ಇದೇ ಮೇಯ್ನ್ ಆಗಿರುತ್ತೆ. ಇದು ತುಂಬ, ಇದಕ್ಕೊಂದು ನೀರನ್ನ ಹಿಡಿದಿಟ್ಕೊಳ್ಳೋಂಥ ಒಂದು ಗುಣ ಇದೆ. ಇದು ಎಲ್ಲಿ ನೋಡಿದ್ರೂ ಈ ಥರ ಗುಡ್ಡ ಪ್ರದೇಶದಲ್ಲಿ ಈ ಥರ ಬೆಳೆದಿರುತ್ತೆ. ನೋಡಿ, ಮತ್ತೆ ನಾವೀಗ ಗುಡ್ಡ ಪ್ರದೇಶದಿಂದ ತಗ್ಗು ಪ್ರದೇಶಕ್ಕೆ ಬಂದುಬಿಟ್ವಿ. ಮತ್ತು ಇದೇ ಥರನೇ ತಿಕ್ ಫಾರೆಸ್ಟು. ಸನ್ಲೈಟೇ ಇಲ್ಲಿ ರೀಚ್ ಆಗೋಲ್ಲ ಅನಿಸುತ್ತೆ. ಈಗ ಆಲ್ಮೋಸ್ಟ್ 11 ಗಂಟೆ ಆಗಿದೆ. ಇನ್ನೂ ಕೆಲವು ಕಡೆ ಮಾತ್ರ ಸೂರ್ಯನ ಕಿರಣಗಳು ಟಚ್ ಆಗ್ತಾಯಿದೆ. ನೋಡಿ, ಇಲ್ಲೇ ಒಂದು ವಿಶೇಷವಾದ ಗಿಡಗಳು. ಬೇಸಿಗೆಯಲ್ಲಿ ಬಂದರೆ ಹುಲ್ಲೆಲ್ಲ ಒಣಗಿರುತ್ತೆ, ಆದರೆ ಈ ಗಿಡಗಳೆಲ್ಲವೂ ಹೂ ಬಿಟ್ಟಿರ್ತವೆ. ಈ ಪಾತಲ್ಲಿ ನಡ್ಕೊಂಡು ಹೋಗೋದೇ ಒಂದು ಮಜಾ ಸಿಕ್ಕತ್ತೆ. ಈಗ ಚಳಿ ಇದೆ. ಒಂದು ಒಂಟಿ ಆನೆ ಇದೆ ನಮ್ಮ ಆಗುಂಬೆ ಕಾಡಲ್ಲಿ. ಅದರದ್ದು ಕೆಲಸ ಇದು. ಎಲ್ಲೇ ಹೋಗಿ ಇದೇ ಥರ ಬೈನೆ ಮರಗಳನ್ನ ಬೀಳಿಸಿ, ಅದ್ರ ಫೇವ್ರೇಟ್ ಫುಡ್ಡೇ ಬೈನೆ ಮರ, ಬಗ್ನಿ ಅಂತಾರಲ್ಲ ಆ ಮರ, ಅವನ್ನ ಬೀಳಿಸಿ ಫುಲ್ ತಿಂದಾಕ್ಬಿಟ್ಟಿರುತ್ತೆ. ಅದಕ್ಕೆ ಗೈಡನ್ನ ಇಲ್ಲದೆ ಕಾಡಿಗೆ ಎಂಟ್ರಿ ಆಗೋದು ತುಂಬ ಕಷ್ಟ. ಅದು ತುಂಬ ಸೂಕ್ಷ್ಮ ಆಗಿರೋದ್ರಿಂದ ಎಲ್ಲಿ ನಿಂತ್ಕೊಂಡಿರತ್ತೆ ಅನ್ನೋದೇ ಗೊತ್ತಾಗಲ್ಲ. ಪಾಪ ನಾವು ವೀಡಿಯೋ ಮಾಡ್ಕೊಂಡು ಹಿಂದ್ಗಡೆಯಿಂದ ಬರ್ತಾಯಿದ್ರೆ ನಮ್ಮ ತಿಮ್ಮಪ್ಪಣ್ಣ ನಮ್ಮನ್ನ ಕಾದು ಜಾಗ್ರತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಇವರು ಇಷ್ಟು ಹೆಸರುವಾಸಿ ಆಗಿರೋದು. ಒಂದು ಕಾಲದಲ್ಲಿ 2002-3 ಆ ಟೈಮಿಂದ ಸ್ವಲ್ಪ ನಕ್ಸಲ್ಲು ಸಮಸ್ಯೆ ಶುರುವಾಗಿಬಿಟ್ಟಿತ್ತು ನಮ್ಮ ಆಗುಂಬೆ ಸುತ್ತಮುತ್ತ ಪ್ರದೇಶದಲ್ಲಿ. ಯಾವುದೇ ಟ್ರೆಕ್ಕಿಂಗ್ ಹೋಗೋದಾಗಲಿ ಕಾಡು ಪ್ರವೇಶ ಮಾಡೋಕ್ಕೆ ತುಂಬ ಕಷ್ಟ ಇತ್ತು. ಈಗೊಂದು ಕಂಟ್ರೋಲಿಗೆ ಬಂದಿರೋದ್ರಿಂದ ಧೈರ್ಯವಾಗಿ ಕಾಡಲ್ಲಿ ಓಡಾಡ್ಬೋದು, ಯಾವುದೇ ಒಂದು ಸಮಸ್ಯೆ ಇಲ್ಲ. ಇದೇ ನಾವೀಗ ಬರ್ಕಣ ಫಾಲ್ಸ್ನ ತಲೆ ಮೇಲೆ ಬರ್ತಾಯಿದ್ದೀವಿ. ನೀವು ನೋಡಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಆಕಸ್ಮಿಕ ಫಿಲ್ಮಲ್ಲಿ ಸಾಂಗ್ ಇದೆಯಲ್ಲ ಆಗುಂಬೆಯ ಪ್ರೇಮ ಸಂಜಯ, ಅದರೊಳಗೆ ಒಂದು ಸೀನ್ ಬರುತ್ತೆ. ಅದು ಬರ್ಕಣ ಜಲಪಾತ ಆಗುಂಬೆದು. ಏಷ್ಯಾದಲ್ಲಿ 8ನೇ ದೊಡ್ಡ ಜಲಪಾತ ಅಂತಲೇ ಹೆಸರಿದೆ ಇದಕ್ಕೆ. ಆ ಜಲಪಾತದ ತಲೆಗೆ ಬರ್ತಾಯಿದ್ದೀವಿ ನಾವೀಗ. ಈ ಥರ ಇದೆ, ತಿಕ್ಕಾಗಿದೆ ಫಾರೆಸ್ಟು, ಮುಚ್ಕೊಂಡಿರುತ್ತೆ ಗಿಡಗಳು. ನಡ್ಕೊಂಡು ಹೋಗೋದೇ ಒಂದು ಮಜಾ. ಎರಡು ಕಡೆ ಮೈಗೆ ಸ್ಪರ್ಶ ಮಾಡ್ತಾಯಿರ್ತಾರೆ. ಈ ಗ್ರೀನ್ರಿಗಳನ್ನ ನೋಡೋದೇ ಚೆಂದ. ನೋಡಿ, ಮಿಂಟ್ ಗ್ರೀನು, ಬಾಟ್ಲ್ ಗ್ರೀನ್, ಡಾರ್ಕ್ ಗ್ರೀನ್ ಎಲ್ಲ ಮಿಕ್ಸ್ ಆಗಿ ಏನೋ ಒಂದು ಚೆನ್ನಾಗಿದೆ. ಲೈಟ್ ಎಫೆಕ್ಟ್ ಕೊಟ್ಟಂಗಿದೆ ಮಧ್ಯ ಮಧ್ಯದಲ್ಲಿ. ಈಗ ನಾವು ಮತ್ತೆ ಒಂದು ಗುಡ್ಡ ತುದಿಯಿಂದ ಮತ್ತೊಂದು ಗುಡ್ಡ ತುದಿಗೆ ಹೋಗ್ಬಿಡಕ್ಕೆ ಬರ್ತಾಯಿದ್ದೀವಿ. ಎಲ್ಲಿ ನೋಡಿದರೂ ಮರಗಳೇ. ನೋಡಿ ಬೆತ್ತ ತಿಮ್ಮಪ್ಪಣ, ಇದು ಯಾವ ಬೆತ್ತ ಹೇಳಿ? ಹಾಲು ಬೆತ್ತ. ಇದು ಹಾಲು ಬೆತ್ತ ಅಂತ ಹೇಳ್ತಾರೆ. ತುಂಬ ಡೆಲಿಕೇಟ್ ಆಗಿರುತ್ತೆ. ಇದು ಬಾರಿಗೇನು ಫರ್ನಿಚರ್ ಅಂತ ಬರಲ್ಲ, ಆದರೆ ನಮ್ಮಲ್ಲಿ ಸುಮ್ಮನೆ ಮಕ್ಕಳಿಗೆ ಹೊಡಿಲಿಕ್ಕೆ ಆಗ್ಬೋದು. ಸ್ಕೂಲ್ ಟೀಚರ್ಸಿಗೆ ಕೊಟ್ಟರೆ ಯೂಸ್ ಆಗುತ್ತಿದ್ದು ವಸ್ತು, ಚಿಕ್ಕ ಚಿಕ್ಕ ಹ್ಯಾಂಡಿಕ್ರಾಫ್ಟ್ ವಸ್ತುಗಳು, ಬುಟ್ಟಿ, ತಟ್ಟಿ, ಈ ಥರದ್ದೆಲ್ಲ, ಚಿಕ್ಕ ಚಿಕ್ಕ ಎತ್ತಿನ ಗಾಡಿ, ಈ ಥರ ಒಂದು ಶೋಕೇಸ್ ಪೀಸ್ಗಳನ್ನೆಲ್ಲ ಮಾಡೋದು ಇಂಥ ಬೆತ್ತದಲ್ಲೇ. ಬರೀ ಎಳೆಗಳು ಮಾತ್ರ ತುಂಬ ಚೆನ್ನಾಗಿ ಉಪಯೋಗಕ್ಕೆ ಬರುತ್ತೆ. ಇವಾಗ ಈ ಥರ ಇದೆ ವಿಂಟರ್ ಸೀಸನಲ್ಲಿ. ಮಾನ್ಸೂನಲ್ಲಿ ಬಂದರೆ ಎಲ್ಲೆಲ್ಲೂ ತೊರೆಗಳೇ, ಎಲ್ಲೆಲ್ಲೂ ಜಲಪಾತಗಳೇ, ಎಲ್ಲೆಲ್ಲೂ ಹೊಳೆಗಳೇ ಹರಿತಾ ಇರ್ತವೆ. ಪಶ್ಚಿಮ ಘಟ್ಟನೆ ಹಾಗೆ. ಸರಿ, ಒಂದು 6-7 ತಿಂಗಳು ಸತತ ಮಳೆ ಸುರಿಯೋದ್ರಿಂದ ಇಲ್ಲಿ ಇಂಬಳ ಕೂಡ ಅಷ್ಟೇ ಇರುತ್ತೆ. ಮಳೆಗಾಲದಲ್ಲಿ ಬರಬೇಕಂದ್ರೆ ಒಂದು ಚಾಲೆಂಜಿಂಗ್ ಆಗಿರುತ್ತೆ. ಫುಲ್ಲು ಲೀಚಸ್ಸು ಹತ್ಕೊಂಡ್ಬಿಟ್ಟು ಎಲ್ಲರದ್ದು ರಕ್ತ ರುಚಿ ನೋಡಿಬಿಡ್ತವೆ. ನೋಡಿ, ಎಲ್ಲಿ ನೋಡ್ರು ಬೆಟ್ಟಗಳು ಈ ಥರ ಹಂಬ್ಕೊಂಡ್ಬಿಟ್ಟಿದೆ. ಟ್ರೆಕ್ಕಿಂಗ್ ಹೋಗೋರಿಂದ ಇರೋಕ್ಕೋಗಿ ಇದೊಂದು ದಾರಿಯಾಗಿ ಕ್ರಿಯೇಟ್ ಆಗಿದೆ. ಇಲ್ಲಾಂದರೆ ಈ ದಾರಿನೂ ಒಂದೇ ಒಂದು ವರ್ಷದೊಳಗೆ ಮುಚ್ಕೊಂಡು ಹೋದರೂ ಹೋಯಿತು. ಅಷ್ಟು ಒಂದು ಆ್ಯಕ್ಟಿವ್ ಆಗಿರೋ ಕಾಡು ಅನ್ಬೋದು. ನೇಚರೇ ಹಾಗೆ ಪಶ್ಚಿಮ ಘಟ್ಟದ್ದು. ಇದು ಜಂಜರಿಗೆ ಅಂತ. ನೋಡಲಿಕ್ಕೆ ನಿಮಗೆ ಕಬ್ಬಿನ ಕೋಲಿದ್ದಂಗೆ ಇರುತ್ತೆ, ಆದರೆ ಅಡಿಕೆ ತಳಿಗೆ ಸೇರಿದಂಥ ಒಂದು ಪ್ರಭೇದ ಇದು, ಗಿಡ ಇದು. ಸೇಮ್ ಅಡಿಕೆಯಲ್ಲಿ ಬಿಟ್ಟ ಹಾಗೆ ಚಿಕ್ಕ ಚಿಕ್ಕ ಶೃಂಗಾರ ಅಂತಾರಲ್ವ, ಹೊಂಬಾಳೆ ಆ ಥರ ಬಿಡ್ತದೆ. ಚಿಕ್ಕ ಚಿಕ್ಕ ಕಾಯಿಗಳಾಗತ್ತೆ. ಆದರೆ ಡೆಕೋರೇಷನ್ಗೆ, ಚಪ್ರ ಮಾಡಲಿಕ್ಕೆ, ಬೇಲಿ ಕಟ್ಟಲಿಕ್ಕೆಲ್ಲ ತುಂಬ ಒಳ್ಳೆ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ, ನೋಡೋಕ್ಕೆ ಒಂದು ಬ್ಯೂಟಿ ಇದು. ಇದನ್ನ ಮದುವೆ ಡೆಕೋರೇಷನ್ನು ಮತ್ತು ಕೃಷಿ ಉಪಕರಣಗಳಿಗೆ ಬೇಲಿ ಕಟ್ಟೋಕ್ಕೆ, ಚಪ್ಪರ ಹಾಕಲಿಕ್ಕೆಲ್ಲ ಯೂಸ್ ಮಾಡ್ತಾರೆ. ಇದು ಸೊಪ್ಪು ಕೂಡ ಒಳ್ಳೆ ನ್ಯಾಚುರಲ್ ಆಗಿರುತ್ತೆ. ಇದೇ ಸಿಟಿಲಿ ಫ್ಲವರ್ ಡೆಕೋರೇಷನ್ ಅವ್ರಿಗೆ ಕೊಟ್ಟರೆ ಇದ್ಕೊಂದು ಹೆಸರಿಟ್ಟು ಮಾರ್ಕೆಟಿಗೆ ಬಿಟ್ಬಿಡ್ತಾರೆ. ನೋಡಿ, ಎಲ್ಲಿ ನೋಡಿದ್ರು ಇದೇ ಥರ ಫಾರೆಸ್ಟು, ಇದೇ ಥರ ಮರಗಳು. ನೋಡಿ, ಎಲ್ಲಿ ನೋಡಿದ್ರು ಒಂದು ಡಿಫ್ರೆಂಟ್ ಫ್ಲವರ್ಸು. ಇದೇ ಕಾಡಿನ ವಿಶೇಷತೆ ಎಂಬುದು. ನೋಡಿ, ಇದು ಕಾಲ್ದಾರಿ, ಮತ್ತೆ ಕಾಲದಾರಿ ಅಂತಾರಲ್ಲ. ನಾವು ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರು ಒಂದು ಗಾಡಿ ರಸ್ತೆ ಅಂತ ಕರೀತಾರೆ ಇಲ್ಲ ಹಳ್ಳಿ ಭಾಷೆಯಲ್ಲೆಲ್ಲ ಹೇಳೋದಾದ್ರೆ. ಎತ್ತಿನ ಗಾಡಿಗಳು ಓಡಾಡೋಂಥ ದಾರಿ ಥರನೇ ಇತ್ತು, ಆದರೆ ಅದು ಎತ್ತಿನ ಗಾಡಿ ಓಡಾಡಿದ್ದಲ್ಲ. ಸುಮಾರು 45 to 50 ವರ್ಷದ ಹಿಂದೆ ಜಂಗಲ್ಲು ವುಡ್ನ ಕಟಿಂಗ್ನ ಪರ್ಮಿಷನ್ ತಗೊಂಡ್ಬಿಟ್ರು. IPM, MPM, ವಿಮ್ಕೋ ಈ ಥರದವ್ರು ಪರ್ಮಿಷನ್ ತೊಗೊಂಡು ಜಂಗಲ್ ಕಟ್ಟಿಂಗ್ ಮಾಡಿಬಿಟ್ರು. ಆಗುಂಬೆಯಲ್ಲಿ ಇರೋಂಥ ದೈತ್ಯ ಮರಗಳನ್ನ ನೆನೆಸ್ಕೊಂಡ್ರೆ ಇವು ಯಾವುದೂ ಮರಗಳೇ ಅಲ್ಲ ಅಂತಾರೆ ಇಲ್ಲಿನ ಸ್ಥಳೀಯರು. ಯಾಕಂದರೆ ಹೌದು, ಥಿಕ್ನೆಸ್ ಅಷ್ಟಿತ್ತು. ಬರೀ ಸುತ್ತಳತೆನೇ 10 ಮೀಟ್ರು, 14 ಮೀಟ್ರು, 18 ಮೀಟ್ರು ಸುತ್ತಳತೆ. ಅಷ್ಟು ದಪ್ಪದ ಮರಗಳನ್ನ ತಗೊಂಡೋಗಿ ಎಲ್ಲ ಪ್ಲೈವುಡ್ ಮಿಲ್ಗಳಿಗೆ ಓಕೆ ಟೆಂಡರ್ ತಗೊಂಡು ಒಂದು ಸರ್ತಿ ಕಾಡನ್ನೆಲ್ಲ ಜಂಗಲ್ ಕಟ್ಟಿಂಗ್ ಮಾಡಿಬಿಟ್ರು. ಮತ್ತೊಂದು ಅದ್ಭುತ ಅಂದರೆ ಆಗುಂಬೆಯಲ್ಲಿ ಇರೋಂಥ ಪಶ್ಚಿಮ ಘಟ್ಟ, ದಾಂಡೇಲಿ ಕಾಡಿರ್ಬೋದು, ಆಗುಂಬೆ ಕಾಡಿರ್ಬೋದು, ಇಲ್ಲೆಲ್ಲ ಒಂದು ಮರಗಳಿದ್ವು. ಇದ್ರ ಹೆಸರೇ ಬಲ್ಗೆ ಅಂತೇಳಿ. ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಬಲ್ಗೆ ಅಂತ. ಇದು ಹಾರ್ಡೆಸ್ಟ್ ವುಡ್ ಅಂತ ಹೇಳ್ಬೋದು. ಇದನ್ನು ಫಸ್ಟಿಗೆ ಬ್ರಿಟಿಷ್ನವರು ಇಂಡಿಯಾದಲ್ಲಿ ರೈಲ್ವೆ ಟೆಲಿಫೋನ್ ಕಂಬಗಳಿಗೂ ಇವನ್ನ ಯೂಸ್ ಮಾಡ್ತಾ ಬಂದರು. ಇದು ಹೇಗಂದರೆ, ಮಣ್ಣಿನಲ್ಲಿ ಹೋಗ್ದು ನಿಲ್ಲಿಸಿಟ್ರೆ ನೀವು ಒಂದು 10 ಅಲ್ಲ 20 ವರ್ಷ ಹೋದರೂ ಇದೇ ಥರ ಇರುತ್ತೆ. ಕುಂಬಾಗೋದಿಲ್ಲ, ಗೆದ್ದಲು ಹಿಡಿಯೋದಿಲ್ಲ ಇದಕ್ಕೆ. ಆಮೇಲೆ ರೈಲ್ವೆ ಸ್ವೀಪರ್ಗಳು ಬರ್ತಾಯಿದ್ವು. ಆ ಸ್ವೀಪರ್ಗಳಿಗೋಸ್ಕರ ಇದನ್ನೇ ತಗೊಂಡೋಗಿದ್ರು. ಈಗಲೂ ನೀವು ಬೆಂಗಳೂರು, ಲಂಡನ್ನಿಗೆ ಸಮೇತ ಹೋಗಿದೆ ಅಂತೆ ಶಿಪ್ ಮುಖಾಂತರ ಆಗುಂಬೆ ಮರಗಳು ರೈಲ್ವೆ ಸ್ವೀಪರಿಗೋಸ್ಕರ. ತುಂಬ ಹಾರ್ಡೆಸ್ಟ್ ವುಡ್ಡು. ಇದ್ರ ಮೇಲೆ ಸ್ವೀಪರ್ ಮಾಡಿ ಇದ್ರ ಮೇಲೆ ರೈಲ್ ಪಾಸ್ ಮಾಡ್ತಾಯಿದ್ರು. ಫಸ್ಟಿಗೆ ಇಂಡಿಯನ್ ರೈಲ್ವೆ ಬ್ರಿಟಿಷ್ನವ್ರು ಏನು ಸ್ಥಾಪನೆ ಮಾಡಿದ್ರು, ಆಗ ಮೆಟಲಿನ ಬದಲಿಗೆ ಯೂಸ್ ಮಾಡ್ತಾಯಿದ್ರು. ಇದು ಈಕ್ವಲ್ಲು ಮೆಟಲ್ ಅಂತಲೇ ಹೇಳ್ಬೋದು. ಕಬ್ಬಿಣದಷ್ಟೇ ಗಟ್ಟಿ ಮರ ಇದು. ಚಿಕ್ಕ ಕೋಲು ಸಹ ಕಡಿಲಿಕ್ಕೆ ಕತ್ತಿ ಆಗಲಿ ಕೊಡಲಿ ಅಷ್ಟೇ ಶಾರ್ಪ್ ಇರುತ್ತೆ. ಇಲ್ಲಿ ಕಡಿಲಿಕ್ಕೆ ಹೋಗ್ಬಿಡಿ, ಇದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಯಾವುದೇ ಗಿಡ ಮಾಡೋಕ್ಕೆಲ್ಲ ಏನು ಹಾನಿ ಮಾಡೋಂಗೇ ಇಲ್ಲ. ಇಲ್ಲಿ ಬಿದ್ದಿರೋದನ್ನ ಒಂದು ಬೇಕಾದ್ರೆ ಸುಮ್ಮನೆ ಒಂದು ಸ್ಟಿಕ್ ಥರ ಕೈಯಲ್ಲಿ ಇಟ್ಕೊಂಡು ಓಡಾಡ್ಬೋದಷ್ಟೇ. ನೋಡಿ, ಈ ಥರ ನೀವು ಮುಂದೆ ಒಂದು ಕಾಲದಲ್ಲಿ ಆಗುಂಬೆಲೆಲ್ಲ ಅಂಗಡಿಗಳಲ್ಲಿ ಸಿಕ್ತಿತ್ತು ವಾಕಿಂಗ್ ಸ್ಟಿಕ್ ಅಂತೇಳಿ. ಸ್ವಲ್ಪ ಹಾರ್ಡ್ ವುಡ್ಡಿಂದ ಒಂದು ಸ್ಟಿಕ್ ಮಾಡ್ತಿದ್ರು. ಇದ್ರದ್ದೇ ಬೇರುಗಳು ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಸ್ಟ್ರಕ್ಚರ್ ಇದ್ರದ್ದು ಈ ಥರ ಬೆಳೀತದೆ. ನೋಡಿ, ನೀವು ಲಾಟಿ ಅಂತ ತಿಳ್ಕೊಂಬಿಡಿ, ಇದು ಸ್ಟಿಕ್ ಅಷ್ಟೇ. ಅದ್ರಲ್ಲಿ ಹೊಡೆದ್ರೆ ಸತ್ತೇ ಹೋಗ್ಬಿಡ್ತಾರೆ, ಆ ಥರ ಇರುತ್ತೆ. ಅದು ರಾಡ್ ಇದ್ದಂಗೆ ಇರುತ್ತೆ ಕಬ್ಬಿಣದ್ದು. ಅದೇ ಬೆತ್ತದ ಕೋಲ್ ಥರನೇ ಇರುತ್ತೆ, ಆದರೆ ವೆಯ್ಟ್ ತುಂಬ ಇರುತ್ತೆ. ಕಲ್ಲಿಂದಾಗಿರುತ್ತೆ, ಬಿದ್ದರೆ ಕಬ್ಬಿಣದ ರಾಡ್ ಬಿದ್ದಾಗ ಸೌಂಡೇ ಆಗುತ್ತೆ. ನೋಡಿ, ಇದೆಲ್ಲ ಲಾರಿಗಾಗಿ ಮಾಡಿದ್ದ ದಾರಿ. ಆನೆಗಳು ಸುಮಾರು ಒಂದು 25 ಆನೆ ಆಗುಂಬೆಲೆ ಇದ್ದು. ನಾವು ಚಿಕ್ಕವರಿತ್ತ ನೋಡಿದಾಗಲೇ ಸುಮಾರು ಒಂದು 8-10 ಆನೆ ಆಗುಂಬೆಲೆ ಇದ್ದು. ಈಗೇನು ಸಕ್ಕರೆ ಬೈಲು, ದಾಂಡೇಲಿ, ಮಡಿಕೇರಿಲೆಲ್ಲ ಇದ್ದಾವೆ. ಆನೆಗಳೆಲ್ಲ ಆಗುಂಬೆಲೆ ಇದ್ವು. ಟಿಂಬರ್ ಎಳಿಲಿಕ್ಕೋಸ್ಕರ ಈ ಕಾಡೊಳಗೆ ಬಂದು ವಾಸ ಮಾಡ್ತಿದ್ವು ಅವು. ಟಿಂಬರ್ ಎಳಿಲಿಕ್ಕೋಸ್ಕರ ಕಾಡಿಗೆ ಕರ್ಕೊಂಬಂದಿದ್ರು. ಆಮೇಲೆ ಲಾರಿಗೆ ಲೋಡ್ ಆದ್ರ ಮೇಲೆ ತಗೊಂಡೋಗಿ ಒಂದು ಕಡೆ ಡಿಪೋ ಹಾಕಿದ್ರು. ಆ ಜಾಗನೂ ನೀವು ನೆಕ್ಸ್ಟ್ ಆ ವೀಡಿಯೋದಲ್ಲಿ ನಾನು ಆಗುಂಬೆಲೆ ತೋರಿಸ್ತಾ ಎಕ್ಸ್ಪ್ಲೈನ್ ಮಾಡ್ತಾ ನಿಮ್ಗೆ ತೋರಿಸ್ತೀನಿ. ನೋಡಿ, ಗೊತ್ತಾಗತ್ತೆ. ಇಲ್ಲಿ ಒಂದು ಸೈಡು ಹೊಂಡ ಇದೆ, ಇನ್ನೊಂದು ಸೈಡ್ ದಾರ ಇದೆ. ಅದ್ರ ಮಧ್ಯದಲ್ಲಿ ಒಂದು ಫ್ಲ್ಯಾಟ್ ಸರ್ಫೇಸಲ್ಲಿ ಪಾಸ್ ಆಗಿದೆ. ಅಂದರೆ ಇದಿಷ್ಟಾಗಲ ಜಾಗ ರೋಡಿದು, ಲಾರಿಗಳು ಹೋಗ್ಲಿಕ್ಕೆ ಮಾಡಿರೋದು. ಆಗ ಮಿಷನರಿಗಳು ಅಂಥದ್ದೇನಿಲ್ಲ, ಹಿಟಾಚಿ JCBಗಳು ಅಂಥದ್ದೇನು ಮಣ್ಣಿನ ವರ್ಕ್ ಕೆಲಸ ಮಾಡೋಂಥ ಮಿಷನರಿಗಳಿರಲಿಲ್ಲ. ಆದರೂ ಕೂಡ ಎಷ್ಟು ನೀಟಾಗಿ ಲಾರಿಗಳನ್ನ ಈ ಅಂಥ ಹಳೆ ಕಾಲದ ಮಾಡೆಲ್ ಲಾರಿಗಳನ್ನ, ಡಾಡ್ಜು, ಫೋರ್ಡು ಈ ಥರ ಲಾರಿಗಳು ಇಲ್ಲಿ ಯೂಸು ಓಡಾಡ್ತಾಯಿದ್ವು. ಅದಕ್ಕೆ ಆನೆಗಳು ಟಿಂಬರ್ನ ಲೋಡ್ ಮಾಡಿದ್ರೆ ಬರೀ ಒಂದು 6 ಅಡಿ. ನೋಡಿ, ಅದು ದಾರಿ ಪಾಸ್ ಆಯ್ತ ಮೇಲೆ ನಾವೀಗ ಕೆಳಗೆ ಇಳಿತಾ ಇದ್ದೀವಿ. ಯಾಕಂದರೆ ಇದು ಬರ್ಕಣ ಫಾಲ್ಸ್ ಟಾಪಿಗೆ ಹೋಗ್ತಾ ಇದ್ದೀವಿ ನಾವು. ಇದೊಂದು ಶಾರ್ಟ್ ಕಟ್ಟು. ಅಂಥ ಮಿಷನರಿ ಇಲ್ದಿದ್ದ ಕಾಲದಲ್ಲಿ ಇಲ್ಲೆಲ್ಲ ಬಂದು ಇಷ್ಟು ಮರಗಳನ್ನ, ಗಿಡಗಳನ್ನ ಕಡ್ದು ಲಾರಿಗಳನ್ನ ಎಲ್ಲ ತಂದು, ಆ್ಯಕ್ಚುಲಿ ಈಗಿನಂಥ ಮರಗಳು ಆಗಿನ ಕಾಲದ ಮರಗಳ ಮರಿ ಮೊಮ್ಮಕ್ಕಳು ಅಂತಲೇ ಹೇಳ್ಬೋದು. ಅಂಥ ದೈತ್ಯ ಮರಗಳನ್ನೆಲ್ಲ ಇವರು ಕಡಿದು ತಗೊಂಡೋಗಿ ಈಗ ಉಳಿಸಿರೋ ಗಿಡಗಳು ಈಗ ಮರಗಳಾಗಿದ್ದಾವೆ ಅಷ್ಟೇ ಅನ್ಬೋದು. ತುಂಬ 6 ಅಡಿ ಉದ್ದದ ಒಂದೊಂದು ತುಂಡುಗಳನ್ನ ಲಾರಿಗೆ ಹಾಕೋಕ್ಕಾಗ್ತಿರ್ಲಿಲ್ಲಂತೆ. ಸುತ್ತಳತೆ ನೋಡಿದ್ರೆ 30 ಅಡಿ 40 ಅಡಿ ಬರ್ತಿತ್ತಂತೆ. ಅಷ್ಟು ಸುತ್ತಾಡುತ್ತೆ ಅಂತೇಳಿ. ಎಷ್ಟು ಜನ ಪ್ರಾಣ ಬಿಟ್ಟಿದ್ದಾರೆ ಟಿಂಬರ್ ಅಡಿ ಸಿಕ್ಕಿ ಅಂತ ಹೇಳಲಿಕ್ಕೆ ಆಗಲ್ಲ. ಬರೀ 50 ಪೈಸೆ 1 ರೂಪಾಯಿ ಸಂಬಳದಲ್ಲಿ ಕೆಲಸ ಮಾಡ್ತಿದ್ದಂತೆ ಜನ. ಇಂಥ ತಿಕ್ ಫಾರೆಸ್ಟ್ನ ಕಡಿದು ಆಗಿನ ಕಾಲದಲ್ಲೇ ದಾರಿ ಮಾಡಿ ಇಲ್ಲಿಂದ ಟಿಂಬರ್ಗಳನ್ನೆಲ್ಲ ಫಾರಿನ್ವರೆಗೂ ಕಳಿಸಿದ್ದಾರೆ ಅಂದರೆ ಆಗುಂಬೆ ಕಾಡು ನಿಜವಾಗ್ಲೂ ಅದ್ಭುತ ಅಂತಲೇ ಹೇಳ್ಬೋದು, ಅಮೃತ ಅಂತಲೇ ಹೇಳ್ಬೋದು. ಕಾಲಿನೇ ಆಗಲ್ಲ, ಅಕ್ಷಯವಾದ ಕಾಡಿದು, ನಿಜವಾಗ್ಲೂ ಇದು ಅಕ್ಷಯ ಕಾಡು. ಆದರೆ ನಾವು ಒತ್ತುವರಿ ಮಾಡೋದು, ಮರಗಳನ್ನ ಕಡಿಯೋದು ಮಾಡ್ತಾನೆ ಹೋದರೆ ಇದು ಖಾಲಿ ಆಗ್ತಾ ಬಂದುಬಿಡುತ್ತೆ. ಈಗ ಉಳ್ಕೊಂಡಿರೋದೇ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಸ್ವಲ್ಪ ಎವರ್ಗ್ರೀನು ಫಾರೆಸ್ಟ್ ಅನ್ಬೋದು. ಇದು ಮಳೆ ಕಾಡುಗಳು, ಆ್ಯಕ್ಚುಲಿ ರೈನ್ ಫಾರೆಸ್ಟ್. ಇದು ಮಳೆ ಬರ್ಸೋಂಥ ಶಕ್ತಿ ಇರೋದು ಈ ಕಾಡುಗಳಿಗೆ ಮಾತ್ರ ಅನಿಸುತ್ತೆ. ಇವು ಈ ಗ್ರೀನ್ರಿಯಿಂದ ನೀವು ಅಟ್ರಾಕ್ಷನ್ ಮಾಡಿ ಮಳೆ ಬರ್ಸ್ಬಿಡ್ತವೆ, ಮೋಡನ್ನು ಅಟ್ರಾಕ್ಷನ್ ಮಾಡಿ ಮಳೆ ಬರ್ತವೆ. ಸರಿ 6 ರಿಂದ 8 ಕಿಲೋಮೀಟ್ರ್ ತಿಂಗಳು ಮಳೆ ಸುರಿತಾನೆ ಇರುತ್ತೆ. ಆಗಲ್ಲ ಇಲ್ಲಿ ಬಂದರೆ ಒಳ್ಳೆಯ ಅನುಭವ ಇರುತ್ತೆ, ಆದರೆ ಅವಾಗ ಪರ್ಮಿಷನ್ ಕೊಡ್ತಾರೋ ಎಲ್ಲವೂ ಸರಿ ಗೊತ್ತಿಲ್ಲ. ನೋಡಿ, ಯಾವುದೋ ಒಂದು ಚಿಕ್ಕದು ಒಂದು ಅಡಿಕೆ ತೋಟ ನೋಡ್ದಂಗೆ ಆಗ್ತಾಯಿದೆ. ಇದಕ್ಕೆ ಜಂಜರಿಗೆ ಅಂತ ಆಗ ನಾ ಹೇಳಿದ್ದು, ಡೆಕೋರೇಷನ್ಗೆ, ಹಳ್ಳಿ ಕೃಷಿ ಉಪಕರಣಗಳಿಗೆಲ್ಲ ಯೂಸ್ ಆಗೋಂಥ ಕಾಡಿದು, ಗಿಡ ಇದು. ನೋಡಿ, ಅದರದ್ದೇ ಒಂದು ಕುಟುಂಬ ಇಲ್ಲಿ ಒಂದು ಕಡೆ ಒಂದು ಗುಂಪಾಗಿದೆ, ನೋಡೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಎಲ್ಲಿ ನೋಡಿದ್ರು ಅದೇ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಹತ್ರ ಒತ್ತೊತ್ತಾಗಿ ಬೆಳ್ಕೊಂಡಿದ್ದಾವೆ, ಯಾವ ರೀತಿ ಬೆಳ್ಕೊಂಡಿದೆ. ಬರೀ ಜಂಜರ್ಗೆ ಇದು, ಯಾವುದೇ ಬೇರೆ ಒಂದು ಗಿಡ ಮಿಕ್ಸ್ ಆಗಿಲ್ಲ ಇದ್ರ ಮಧ್ಯ. ಇವುದೇ ಒಂದು ಕಾಡು. ಒಂದು ಕಾಲದಲ್ಲಿ ನಮ್ಮ ರಥ ಕಟ್ಟಲಿಕ್ಕೆ, ರಥಗಳನ್ನೆಲ್ಲ ಶೃಂಗಾರ ಮಾಡೋಕ್ಕೆಲ್ಲ ಇದನ್ನೇ ತೊಗೊಂಡು ಹೋಗ್ತಾಯಿದ್ರು. ಇದು ಹೇಗೆ ಬೇಕಾದ್ರೆ ತೆಳು ಲೇಯರ್ ಮಾಡಿಬಿಟ್ರೆ ಹೇಗೆ ಬೇಕಂಗೆ ಫ್ಲೆಕ್ಸಿಬಲಾಗಿ ಬೆಂಡ್ ಆಗುತ್ತೆ. ನೋಡಿ, ಇನ್ನು ಮುಂಡಕ್ಕೆ ಅಂತ ಕೇದಿಕೆ ಪುಷ್ಪ ಆಗತ್ತಲ್ಲ, ಅದ್ರ ತಳಿದೇ ಒಂದು ಗಿಡ ಇದು. ಇದ್ರದ್ದೇ ಒಂದು ಕಾಡು. ಮಧ್ಯ ಮಧ್ಯೆ ನಿಮ್ಗೆ ಈ ಥರದ ಒಂದು ಫೀಲ್ ಸಿಕ್ಕಕ್ಕೆ, ಕೋಲ್ಡ್ ಎಫೆಕ್ಟ್ ಕೊಡೋಕ್ಕೆ ಮಧ್ಯ ಮಧ್ಯೆ ಚಿಕ್ಕ ಚಿಕ್ಕ ಹಳ್ಳಗಳು, ನೀರು ಕುಡಿಬೋದು. ಇದು ಪಕ್ಕಾ ಮಿನರಲ್ ವಾಟರ್. ಇದು ಯಾವುದೇ ಒಂದು ಮನುಷ್ಯನ ಪ್ರಾಣಿ ಇದುವರೆಗೆ ಟಚ್ ಮಾಡಿಲ್ಲ ಅನ್ಸುತ್ತೆ ಇದನ್ನ. ನೋಡಿ, ನಮ್ಮ ತಿಮ್ಮಪ್ಪಣ್ಣ ಇದೇ ನೀರು ಕುಡಿತಾ ಇದ್ದಾರೆ. ಹೆಲ್ದಿ ಆಗಿರುತ್ತೆ, ಅಷ್ಟೇ ಕೋಲ್ಡ್ ಆಗಿರುತ್ತೆ. ಕೆಲವ್ರಿಗೆ ಶೀತ ಆಗಿಬಿಡತ್ತೆ ಬೆಳಗ್ಗೆ ಆದರೆ ಕುಡಿದ್ಬಿಟ್ರೆ. ನೋಡಿ, ಈಗ ಎಲ್ಲರೂ ಕುಡಿತಾ ಇದ್ದೀವಲ್ಲ, ಇದು ಮನೇಲೇ ಮಾಡಿರೋ ಎನರ್ಜಿ ಡ್ರಿಂಕು. ಲಿಂಬು, ಶುಗರು, ಗ್ಲೂಕೋಸ್ ಈ ಥರ ಎಲ್ಲ ಹಾಕಿ ಸ್ವಲ್ಪ ಸುಸ್ತಾಗಬಾರ್ದು, ಟ್ರಕ್ಕಿಂಗ್ ಇಂಥದ್ದೆಲ್ಲ ಬೇಕು ಅಂತೆ. ನೋಡಿ, ಇವರು ತುಂಬ ಅನುಭವಿ ಟ್ರಕ್ಕರ್ ಇವರು, ನಮ್ಮ ಮಾರಿಮುತ್ತು ಅಂತ. ಇವರು ಮಧುಗಿರಿ ಬೆಟ್ಟದಿಂದ ಹಿಡಿದು ಇದು ಕುಡಿದುಕೊಂಡು ಒಂಥರ ಮೈಯೆಲ್ಲ ಒಂಥರ ಫ್ರೆಶ್ ಆಗಿ ರಿಲ್ಯಾಕ್ಸ್ ಆಗಿ ಎನರ್ಜಿಯನ್ನು ಕೊಡ್ತಾ ಇದ್ದಾರೆ. ಹಸುಗುಸು ಎತ್ಕೊಂಡಿದೆ. ನೀವು ಯಾರು ತಪ್ಪು ತಿಳ್ಕೊಂಬಿಡಿಯೋ, ನೀರೇ ತಗೊಂಬಂದಿದ್ದಾರೆ, ಮಜ್ಜಿಗೆ ತಂದು ಕುಡಿತಾ ಇದ್ದಾರಂತ. ರಾಮರಸ ಗಿಮ್ರಸ ಏನೂ ಅಲ್ಲ, ಇದು ಪಕ್ಕಾ ಲಿಂಬೆಹಣ್ಣ ಮಿಕ್ಸರ್ಗೆ ಹಾಕಿ ಕ್ರಶ್ ಮಾಡಿದ ಜ್ಯೂಸು. ನೋಡಿ, ಈಗ ನಾವು ಬರ್ತಾ ಮಲ್ಲಂದೂರಿಂದ ಸೀದಾ ಬರ್ಕಣ ಜಲಪಾತ, ನೀವು ಆಕಸ್ಮಿಕ ಫಿಲ್ಮಲ್ಲೆಲ್ಲ ನೋಡಿದಿರಲ್ವ, ಆ ಫಾಲ್ಸ್ ತಲೆಗೆ ಬರ್ತಾಯಿದ್ದೀವಿ. ಇದೇ ಹೊಳೆ ಮುಂದೆ ಹೋಗಿ ಬರ್ಕಣ ಜಲಪಾತ ಆಗಿ ಕೆಳಗೆ ಬೀಳುತ್ತೆ. ಇದು ಆ್ಯಕ್ಚುಲಿ ಸೀತಾ ನದಿ ಅಂತೇಳಿ. ಆ್ಯಕ್ಚುಲಿ ನರಸಿಂಹ ಪರ್ವತ ಈ ಪಂಚ ನದಿಗಳ ಉಗಮ ಸ್ಥಾನ ಅಂತ ಹೇಳ್ತಾರೆ. 5 ನದಿ ಹುಟ್ಟುತ್ತೆ ನರಸಿಂಹ ಪರ್ವತದಲ್ಲಿ. ನಂದಿನಿ, ನಳಿನಿ, ಮಲಪಹಾರಿ, ಮಾಲತಿ ಮತ್ತು ಸೀತಾ ಅಂಥೇಳಿ 5 ನದಿಗಳು ಹುಟ್ಟುತ್ತೆ. 5 ನದಿಲಿ ಇದು ಸೀತಾ, ಈ ಒಂದು ನದಿ ಮಾತ್ರ ಸೀದಾ ಆಗುಂಬೆಯಿಂದ ಕೆಳಕ್ಕೆ ಇಳಿದು ಸೀತಾ ನದಿ, ಉಡುಪಿ ಜಿಲ್ಲೆ ಸೋಮೇಶ್ವರ ಸೀತಾ ನದಿ ಮುಖಾಂತರ ಮಾಬುಕುಳ ಬ್ರಹ್ಮಾವರದ ಹತ್ರ ಹೋಗಿ ಹಂಗಾರಕಟ್ಟೆನಲ್ಲಿ ಸಮುದ್ರನ ಸೇರುತ್ತೆ. ಹೆಚ್ಚು ಅಂದರೆ ಒಂದು 50 ಕಿಲೋಮೀಟ್ರ್ ಹರಿತದೆ ಅಷ್ಟೇ ಈ ನದಿ. ಅಲ್ಲಿ ಕೆಳಗಿನ ಬಿಡ್ತಾರಲ್ಲ. ಹಾಂ, ನೋಡಿ ಬಂದ್ವಿ. ಈಗ ಬಂದಿರೋದು ನಾವು ಬರ್ಕಣ ಜಲಪಾತದ ತಲೆಗೆ. ಸೀತಾ ನದಿ ಇದು. ನೀವು ಸೀತಾ ನದಿ ಅಂತ ಒಂದು ಊರು ಕೇಳಿರ್ಬೋದು. ಆಗುಂಬೆಯಿಂದ ಉಡುಪಿಗೆ ಹೋಗ್ಬೇಕಾದ್ರೆ ಒಂದು ಊರು ಸಿಗುತ್ತೆ. ಈ ನದಿಯಿಂದನೇ ಆ ಊರಿಗೆ ಸೀತಾ ನದಿ ಅಂತ ಹೆಸರು ಬಂದಿದೆ. ಡೆಡ್ ಎಂಡು ಭಾರಿ ತುಂಬ ಚೆನ್ನಾಗಿದೆ, ತೋರಿಸ್ತೀನಿ ಬನ್ನಿ. ನೇರವಾಗಿ ಹೊಳೆಯಲ್ಲೇ ನಡ್ಕೊಂಬರೋದು ತುಂಬ ಕಷ್ಟ ಆಗುತ್ತೆ. ಒಂದು ಸೈಡಿಂದ ಮೇಲೆ ಹತ್ಕೊಂಡು ಮತ್ತು ಸೈಡಿಂದ ಕೆಳಗಿಳಿದು ಈ ಥರ ಜಾರ್ಕೊಂಬರೋಂಥ ದಾರಿ ಇದು. ಇಂಥ ದಾರಿಲಿ ಬಂದಿದ್ದೀವಿ. ನೋಡಿ, ಕತ್ತರೆ ಆಗಿ ತುಂಬ ಡಾರ್ಕ್ ಆಗಿದೆ, ಭಯ ಮೂಡಿಸೋಂಥ ಒಂದು ಜಾಗ. ಅದೇ ತುತ್ತ ತುದಿ ನೋಡಿಬಿಟ್ರೆ ನಿಮಗೆ, ನೋಡಿ ಚೆನ್ನಾಗಿದೆ ಎಂಡ್ ಪಾಯಿಂಟು. ನೀವು ಇದೇ ಜಲಪಾತನ ನೋಡಿ, ಇದೇ ನದಿ ಹೋಗಿ ಅಲ್ಲಿಗೆ ಬೀಳುತ್ತೆ. ಇದು ದುಮ್ಮಿಕ್ಕುವಂಥದ್ದು ಸ್ಥಳ, ತುಂಬ ರುದ್ರರಮಣೀಯ ಅಂತಾರಲ್ಲ, ಡೇಂಜರ್, ಅಪಾಯಕಾರಿ. ಸ್ವಲ್ಪ ನಮ್ಮ ಜಾಗ್ರತೆಯಲ್ಲಿ ನಾವಿರಬೇಕು. ಸೆಲ್ಫಿ ಗಿಲ್ಫಿ ತೆಗಿತಾ ಕ್ಯಾಮರದ ಕಡೆಗೆ ಗಮನ ಕೊಟ್ಬಿಟ್ರೆ ಸ್ವಲ್ಪ ಅಪಾಯ ಇರುತ್ತೆ, ಜಾಗ್ರತೆಯಲ್ಲಿರಬೇಕು. ಹಾಂ, ನೋಡಿ ಯಾವ ಥರ ಇದೆ ನೋಡಿ, ನಮ್ಮ ಫ್ರೆಂಡು ಇಳಿತಾ ಇದ್ದಾನೆ. ನೋಡಿ ಅಲ್ಲೆಲ್ಲ ಇದ್ದಿತ್ತು, ಏನೂ ಅಪಾಯ ಇಲ್ಲ. ನೋಡ್ತಾ 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 ಹೋಗ್ಬಿಟ್ರೆ ಫುಲ್ಲು ಇದು ಕಂದಕ, ತುಂಬ ಮೇಲಿಂದ ಬೀಳುತ್ತೆ. ಏಷ್ಯಾದಲ್ಲೇ ಒಂದು ಸ್ಥಾನ ಇದೆ ಈ ಜಲಪಾತಕ್ಕೆ. ಏಷ್ಯಾದಲ್ಲೇ 4ನೇ 5ನೇ ಸ್ಥಾನದ ಎತ್ತರದ ಜಲಪಾತ ಅಂತ ಒಂದು ಹೆಸರಿದೆ. ಮುತ್ತು ಓಯ್ ಸರ್ ಸರ್ ನೋಡಿ, ಅಲ್ಲೊಂದು ದೂರದಲ್ಲಿ ಒಂದು ಜಲಪಾತ ಇದೆ. ಈ ಥರ ಚಿಕ್ಕ ಪುಟ್ಟ ಜಲಪಾತಗಳು ಎಷ್ಟಿದ್ದಾವೆ ನಮ್ಮ ಕಾಡಲ್ಲಿ, ಹುಡ್ಕೋಕೆ ಆಗಲ್ಲ. ಇಂಥ ಹಲವಾರು ಜಲಪಾತಗಳು ಈಗಾಗಲೇ ಇದ್ದಾವೆ, ಹುಡ್ಕೊಂಡು ಹೋಗ್ಬೇಕಷ್ಟೆ. ತುಂಬ ಒಂದು ಡೇಂಜರ್, ಅಪಾಯ ಜಾಗ. ಸೀಳ್ಕೊಂಡು ಬಂಡೆನ ಸೀಳ್ಕೊಂಡು ಹೋಗಿ ನೋಡಿ ಹೇಗೆ ದುಮ್ಮಿಕ್ತಾ ಇದೆ ಅಂದರೆ, ತುಂಬ ನೀರು ಯಾವ ರೀತಿ ಕೊರ್ಕೊಂಡು ಹೋಗಿದೆ ಅಂದರೆ, ಸಂಜೆ ಮಾತ್ರ ಈ ಪಾಲ್ಸಿಗೆ ಸಿಗಲ್ಲ. ಒಂದು 8 ಕಿಲೋಮೀಟ್ರ್ ನಡೆದಾಗಿದೆ. ಈಗ ರೆಸ್ಟ್ ಮಾಡ್ತಾ ಇದ್ದಾರಲ್ಲ, ಇನ್ನು ಟಿಫನ್ ಮಾಡಬೇಕು. ಟಿಫನ್ ಮಾಡದೆ ಬಂದ್ಬಿಟ್ಟಿದ್ದೀವಿ ನಾವು. ನೋಡಿ ಅಲ್ಲಿ ಕಾಣಿಸ್ತಾ ಇರೋದು ಉಡುಪಿ ಜಿಲ್ಲೆ, ಕಬ್ಬಿನಾಲೆ, ತಿಂಗಳೆ, ಆ ಊರುಗಳು ಕಾಣಿಸ್ತಾ ಇದೆ ಈ ಜಾಗ. ಇದು ನೀವು ಬರ್ಕಣ ಫಾಲ್ಸ್ ಅಂತೇಳಿ ಮಲ್ಲಂದೂರಿಂದ, ಆಗುಂಬೆಯಿಂದ ಮಲ್ಲಂದೂರಾಗಿ ಬಂದಿದ್ರೆ ಬರೋಂಥ ಪ್ಲ್ಯಾಟ್ಫಾರ್ಮ್ ಅದು ಇಲ್ಲಿದೆ. ಅಲ್ಲಿಂದ ಈ ಫಾಲ್ಸ್ನ ನೋಡ್ತೀವಿ ಸಾಮಾನ್ಯವಾಗಿ. ಅದು ನಾವು ನರಸಿಂಹ ಪರ್ವತಕ್ಕೆ ಹೋಗಬೇಕಾದ್ರೆ ಮಾತ್ರ ಆಂದಿವೆ ಈ ಜಾಗ ಫಾಲ್ಸಿಗೆ ಬಂದು ಹೋಗ್ಬೋದು. ಇದು ಬರ್ಕಣದ ಟಾಪ್ ವ್ಯೂ. ಟಾಪ್ ಲೆವೆಲಿಗೆ ಹೋಗ್ತಾ ಇದ್ದೀವಿ. ಒಂದು ಸಣ್ಣ ರಶ್ ತಗೊಂಡು ಪೂರ್ತಿ ಇದೇ ಥರನೇ ಇನ್ನು ಏರ್ ಪ್ರದೇಶ ಹತ್ತಬೇಕಂದ್ರೆ ಸ್ವಲ್ಪ ದಮ್ ಕಟ್ಕೊಂಡು ಇರಬೇಕಾಗತ್ತೆ. ಸತತ ಉಬ್ಬಿನ ದಾರಿನ ಹತ್ಕೊಂಡು ಈಗ ತಾನೇ ನರಸಿಂಹ ಪರ್ವತದ ಆರಂಭಕ್ಕೆ ಬರ್ತಾ ಇದ್ದೀವಿ. ಇನ್ನು ಮತ್ತೆ ಬರೀ ಗ್ರಾಸ್ಲ್ಯಾಂಡಲ್ಲೇ ನಡಿಬೇಕು. ಫುಲ್ಲು ಬಿಸಿಲು, ಒಂದು ಕಡೆಯಿಂದ ಏರ್ ಇಳಿತಗಳಾದರೆ ಇನ್ನೊಂದು ಕಡೆಯಿಂದ ಬಿಸಿಲು ಹೊಡೆತನೂ ಚೆನ್ನಾಗಿರುತ್ತೆ. ಸ್ವಲ್ಪ ಲೇಟಾಗಿ ಬಂದರೆ, ಬೇಗ ಬಂದಷ್ಟು ಒಳ್ಳೆಯದು. ಮಧ್ಯದಲ್ಲಿ ಸಾಗಬೇಕಾದ್ರೂ ಈ ಥರದ ಹಲವಾರು ಬೆಟ್ಟ ಗುಡ್ಡಗಳು ಕಾಣಿಸ್ತವೆ ನಿಮಗಲ್ಲಿ. ದೂರದಲ್ಲಿ ಕಾಣಿಸ್ತಿರೋದು ಆಗುಂಬೆ ಹತ್ರ ಇರೋಂಥ ಕುಂದಾದ್ರಿ ಬೆಟ್ಟ. ಹಾಗೆ ಮುಂದಕ್ಕೆ ಹಿಂಗೆ ಬರ್ತಾಯಿದ್ರೆ ನಾವು ಈಗಾಗಲೇ ಬಿದ್ರಗೋಡು, ಬೇಗಾರು, ಶೃಂಗೇರಿ ಹತ್ರ ಹೋಗ್ತೀವಿ. ನೋಡಿ, ಎರಡು ಬೋಳು ಗುಡ್ಡಗಳು, ಹುಲ್ಲಿನ ಗ್ರಾಸ್ಲ್ಯಾಂಡ್ನ ದಾಟ್ಕೊಂಡು ಮತ್ತೆ ನಾವು ಈ ತಿಕ್ ಫಾರೆಸ್ಟ್ ಒಳಗೆ ಬಂದ್ವಿ. ಇಲ್ಲಿಂದ ಸೀದಾ ಮತ್ತೆ ಬರ್ತಿದ್ದಂಗೆ ನರಸಿಂಹ ಪರ್ವತದ ದಾರಿ ಕಾಣಿಸುತ್ತೆ. ಮತ್ತು ಅದು ಹಾವು ಹಾದು ಹೋದಂಗಿದೆ, ನೋಡಿ ಕಾಣ್ಬೋದು ನೀವು. ದೂರದಲ್ಲಿ ನಮ್ಮ ಟೀಮ್ ಅವರಿಬ್ಬರು ಹೋಗ್ತಾ ಇದ್ದಾರೆ. ಒಂದು ಯೆಲ್ಲೋ ಶರ್ಟು, ಒಂದು ಬ್ಲೂ ಶರ್ಟು. ಆ ಲೈನಿಗೆ ನಾವು ಮತ್ತೆ ಹೋಗಬೇಕು. ಹೋಗೋಣ ಬನ್ನಿ. ಫುಲ್ ಇದೇ ಥರ ಕಲ್ಲು. ಅಕ್ಟೋಬರು ನವೆಂಬರ್ ತಿಂಗಳಲ್ಲಿ ಬಂದರೆ ಎಲ್ಲ ಗುಡ್ಡಗಳು ಫುಲ್ಲು ಗ್ರೀನ್ರಿ ಆಗಿರ್ತವೆ. ಇದು ಇನ್ನು ಪರ್ವತದ ಕಡೆಗೆ ಹೋಗ್ಬೇಕಾದ್ರೆ ನಾವು ಇದೀಗ ಬರೀ ಬೋಳು ಗುಡ್ಡಗಳು ಕಾಣಿಸ್ತಾ ಇದೆ. ನಿಮ್ಗೆ ಕಾಣಿಸ್ತಿರ್ಬೋದು ಪರ್ವತ. ಅಲ್ಲಿ ಹೋಗ್ಬೇಕಾದ್ರೆ ಬೆಟ್ಟಕ್ಕೆ ಟರ್ನ್ ಹೀಗೆ ಹೊಡಿತಾ ಹೋಗಬೇಕು. ಲಾಸ್ಟ್ ಇನ್ನೇನು ನರಸಿಂಹ ಪರ್ವತ ತಲೆಗೆ ಹೋಗೋಂಥ ಜಾಗ ಇದು. ನೋಡಿ, ಅಲ್ಲಿ ಕಾಣಿಸ್ತಾ ಇದ್ದಾರೆ. ಹಾಂ, ಎಲ್ಲ ಗಿಡ ಮರಗಳು ಚಿಗುರಿದಂಥ ಟೈಮ್ ಇದು, ಯುಗಾದಿ ಟೈಮಲ್ಲಿ. ನೀವು ನೋಡ್ತಾ ಇರ್ಬೋದು ಎಲ್ಲ ಗಿಡ ಮರಗಳು ರೆಡ್ಡು, ಮಿಂಟ್ ಗ್ರೀನ್, ಲೈಟ್ ಗ್ರೀನ್, ಮರೂನು, ಪರ್ಪಲ್ಲು, ಯಾವ ಥರದ್ದು ಬೇಕು ಎಲ್ಲ ಕಲರ್ಗಳಿದ್ದಾವೆ. ಯಾರೋ ಬ್ರಷಲ್ಲಿ ಟಚ್ ಮಾಡಿದಾಗಿದೆ. ಬೇಕಾದಲ್ಲಿ ಮಾತ್ರ ನೋಡಿ. ನೋಡೋಕ್ಕೆ ಒಂದು ಏನೊಂದು ಪೇಂಟಿಂಗ್ ಇದ್ದಂಗೆ ಇದೆ ಇದನ್ನು ಕೂಡ. ಬೆಟ್ಟನ ಮತ್ತೆ ಹತ್ತಿ ಇಳಿದಾಯಿತು. ಒಳ್ಳೆ ವ್ಯೂ ಕಾಣ್ತು. ಗಿಡ ಮರಗಳು ಬಣ್ಣ ಬದಲಾಯಿಸ್ತಿರೋದು, ಚಿಗುರ್ತಾ ಇರೋದೆಲ್ಲ ನೋಡಿದ್ವಿ. ಒಳ್ಳೆ ವಾಟರ್ ಕಲರ್ ಪೇಂಟಿಂಗ್ ಥರ ಕಾಣ್ತಿತ್ತು. ಈಗ ಟಾಪಿಗೆ ಹೋಗ್ತಾ ಇದ್ದಾರೆ ನೋಡಿ ನಮ್ಮವರು. ಈ ಮರದಡ್ಡ ಇದ್ದಾರೆ, ಈ ಮರದಡ್ಡ. ಈಗ ಇದಿಷ್ಟು ಹೊತ್ಕೊಂಡು ಮತ್ತೆ ಮೇಲೆ ಹೋಗಬೇಕು. ಸಖತ್ ಮಜಾ ಇರುತ್ತೆ. ಗಂಟು ಕೂಡ ಏನೊಂದು ಹಾಡು ಹೇಳ್ದಂಗೆ ಆಗ್ತಾ ಇರುತ್ತೆ. ಮಂಡಿ ಅನ್ನೋದು ಫುಲ್ಲು ನೋಡಿ. ಈ ಬೆಟ್ಟನ ಈಗ ಒಂದು ಸೈಡಿಂದ ಹತ್ತಿ ಬಂದ್ವಿ, ಒಂದು ಸೈಡಲ್ಲಿ ವ್ಯೂ ಕಾಣ್ತಾ ಇತ್ತು. ಫುಲ್ಲು ವಾಟರ್ ಕಲರ್ ಪೇಂಟಿಂಗ್ಸ್ ಥರ ಪ್ರತಿ ಗಿಡ ಮರಗಳು ಚಿಗುರ್ತಾ ಇದ್ದಾವೆ. ಬ್ರಷ್ ಸ್ಟ್ರೋಕು ಹಾಕ್ದಂಗಿದೆ, ಕಲರ್ ಚೇಂಜ್ ಮಾಡ್ತಾಯಿದೆ ಅಂತ ಹೇಳ್ತಿದ್ದೆ. ಈಗ ನಾವು ಹತ್ತಬೇಕಾಗಿರೋದು ಮತ್ತೆ ಇಲ್ಲಿ ಮೇಲೆ ಹೋಗ್ಬೇಕು, ಸೀದಾ ಪೀಕಿಗೆ ಹೋಗ್ಬೇಕಾಗತ್ತೆ. ಆಲ್ರೆಡಿ ಎಲ್ಲ ಬ್ಯಾಚವ್ರು 2-3 ಬ್ಯಾಚವ್ರು ಮುಂದೋದ್ರು. ನಡಿಲೇಬೇಕು, ಇಲ್ಲಾಂದರೆ ಹೆಂಗೆ ಬಿದ್ದುಬಿಡ್ತೀವಿ. ಒಂದೇ ಸ್ಪೀಡಲ್ಲಿ ಹತ್ತುತ್ತಾ ಹೋದರೆ ಗೊತ್ತಾಗಲ್ಲ, ನಿಧಾನವಾಗಿ ಮೇಲೆ ಹೋಗ್ತಾ ಇರ್ತೀವಿ. ಒಂದೇ ಸಲ ಹತ್ತಕ್ಕೋದ್ರೆ ಆಗೋದಿಲ್ಲ ಖಂಡಿತ. ನೋಡಿ ಬೆಟ್ಟ ಗುಡ್ಡಗಳ ಸಾಲು, ಒಂದರ ಪಕ್ಕ ಒಂದು ಜೋಡಿಸಿಟ್ಟಿಯಾಗಿದೆ. ಇದು ಲ್ಯಾಂಡ್ ಮಾರ್ಕಿಗೆ ಮಾಡಿರೋಂಥ ಗುರುತಿದ್ದು ಬೌಂಡ್ರಿ ತೋರಿಸ್ತಾರೆ, ಬಾಂದ್ಕಲ್ ಅಂತ ಹೇಳ್ತಾರೆ. ಇಲ್ಲಿವರೆಗೆ ಹತ್ಕೊಂಡ್ಬಂದಿದ್ದೀವಿ. ದೂರದಲ್ಲಿ ಒಂದು ಗದ್ದೆ ಕಾಣ್ತಾ ಇದೆಯಲ್ಲ, ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೀವಿ. ಇವಾಗ ಮತ್ತೆ ನರಸಿಂಹ ಪರ್ವತದ ತಲೆಗೆ ಹೋಗ್ಬೇಕಂದ್ರೆ ಮತ್ತೆ ತಿಕ್ ಫಾರೆಸ್ಟ್ ಒಳಗೆ ಹೋಗಬೇಕು. ಹೋಗೋಣ ಬನ್ನಿ. ನಾವೀಗಾಗಲೇ 90% ಮೇಲೆ ಬಂದಾಗಿದೆ. ನಡೆದು ಉಸಿರು ಬಿಟ್ಟು ಟಾಪಿಗೆ ರೀಚ್ ಆಗ್ತಾಯಿದ್ದೀವಿ. ನೋಡಿ, ಕಣ್ಣಾಯಿಸಿದಷ್ಟು ಕುದುರೆ ಮುಖ ಬೆಟ್ಟ ಸಾಲುಗಳು ಕಾಣ್ತದೆ. ಇಲ್ಲಿ ಮಾತ್ರ ಫುಲ್ಲು ಸ್ವೆಟ್ ಆಗಿರ್ತೀವಿ ಮೇಲೆ ಬರ್ತಿದ್ದಕ್ಕೆ. ಇಲ್ಲಿ ಬಂದಾಗ ಒಂದು ತಂಗಾಳಿ ಬೀಸ್ತದಂದರೆ ಆಹಾ, ತುಂಬ ಮಜಾ ಕೊಡ್ತಾರೆ. ಏನಿದೆ ಬ್ಯೂಟಿ. ನೋಡಿ, ಈಗ ಟಾಪಿಗೆ ಬಂದಿದ್ದೀವಿ. ಇದು ನರಸಿಂಹ ಪರ್ವತದ ಟಾಪಲ್ಲಿದ್ದೀವಿ. ನೋಡಿ, ಅವರೆಲ್ಲ ಹೋಗ್ತಾ ಇರೋಂಥದ್ದು ಉಡುಪಿ ಪೇಜಾವರ ಮಠದವರು ಬಂದು ವರ್ಷ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇದಕ್ಕೆ ನರಸಿಂಹವನ ಅಂತ ಇದೆ, ಆ ಕಾರಣದಿಂದನೇ ಇದಕ್ಕೆ ನರಸಿಂಹ ಪರ್ವತ ಅಂತ ಹೆಸರು ಬಂದಿದೆ. ಪೇಜಾವರ ಶ್ರೀಗಳು ಬಂದು ಕೂಡ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರು. ಅವರ ಮುನಿವೃಂದ ಏನಿದೆ ಮಠ ಆದವರು, ಅವರೆಲ್ಲರೂ ಗ್ರೂಪ್ ಬರ್ತಾರೆ, ಬಂದು ಇಲ್ಲಿ ಅವ್ರ ಪೂಜಾ ಕೈಂಕರ್ಯಗಳನ್ನೆಲ್ಲ ಮುಗಿಸ್ಕೊಂಡು ಪ್ರಸಾದನ ತಗೊಂಡು ಹೋಗ್ತಾರೆ. ಒಂದು ಪವಿತ್ರ ಸ್ಥಳ ಕೂಡ ಹೌದು. ಇದು ಬರೀ ಪ್ರಾಕೃತಿಕ ನಿಸರ್ಗ ತಾಣ ಅಲ್ಲದೆ ಪವಿತ್ರ ಸ್ಥಳ ಕೂಡ ಹೌದು. ನೋಡಿ, ಇದು ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ, ಶಿವಮೊಗ್ಗ ಜಿಲ್ಲೆ, ಈಗ ನಾವಿರೋದು ಚಿಕ್ಕಮಗಳೂರು, 4 ಜಿಲ್ಲೆಗಳು ಸೇರಿರೋಂಥ ಜಾಗ ಇದು. ನೋಡಿ, ಇದೊಂದು ಕಲ್ಲಿನ ಗೋಪುರ ಮಾಡಿದರು. ಇದೊಂದು ಲ್ಯಾಂಡ್ ಮಾರ್ಕಿಗೆ ಇದ್ದಂಗೆ ಒಂದು ಮಿನಾರ್ ಥರ ಕಟ್ಟಿದ್ರು, ಇದರಲ್ಲಿ ಕಲ್ಲಲ್ಲೇ ಗೋಪುರನ ಮಾಡಿದರು. ನೋಡಿ, ಇದು ಪಾದ ಇದೆ, ಇಲ್ಲಿ ನರಸಿಂಹವನ ಅಂತ ಹೇಳ್ತಾರೆ. ಅಲ್ಲಿಗೆ ಹೋಗೋಣ. ನೋಡಿ, ಇಲ್ಲೇ ಪೂಜೆ ಮಾಡೋದು. ವಾರಕ್ಕೊಂದ್ಸತಿ ಪೂಜೆ ಮಾಡ್ತಾರೆ. ಮತ್ತೆ ಉಡುಪಿ ಪೇಜಾವರ ಮಠದ್ದು ಗುರುಗಳೆಲ್ಲ ಬಂದು, ಸ್ವಾಮೀಜಿಗಳೆಲ್ಲ ಅವ್ರ ಗ್ರೂಪೇ ಬರುತ್ತೆ, ಬಂದಿಲ್ಲಿ ಪೂಜೆ. ಹಾಂ, ಮಣ್ಣೇನೋ ತಗೊಂಡು ಹೋಗ್ತಾರೆ ಅನ್ಸುತ್ತೆ. ಇದು ನರಸಿಂಹನ ಕಲ್ಲು ಅಲ್ಲಿ ಪಾದ. ಹಾಂ ಕಡೆ ನಾನು 20 ರೂಪಾಯಿ ಇಡ್ತೀನಿ ಅಂತ ನೋಡಿ ನಮ್ಮ ತಿಮ್ಮಣ್ಣ 20 ರೂಪಾಯಿ ದೇವ್ರಿಗೆ ಕಾಣಿಕೆ ಇಡ್ತಾ ಇದ್ದಾರೆ. ಪಾದ ಯಾವುದಂತೇಳಿ ನೋಡಿ, ಈಗ ಪಾದ ಇದೆ, ಪಾದನ ನೋಡ್ಕೊಂಡು ಒಂದು ನಮಸ್ಕಾರ ಮಾಡಿ ಬಂದ್ಬಿಡೋಣ. ನೋಡಿ ಇಲ್ಲಿ ಪಾದ ಇದೆ, ಒಂದು ಲಕ್ಷ್ಮಿ ನೋಡಿ, ಇದು ಲಕ್ಷ್ಮಿಯ ಪಾದ, ಇದು ನರಸಿಂಹನ ಪಾದ ಇದೆ. ಇಲ್ಲಿ ಕಲ್ಲಿನ ಮೇಲ್ಗಡೆ ಇದೆ, ಕೆತ್ತಿದ್ದಾರೆ ಕಲ್ಲಿನ ಮೇಲ್ಗಡೆ ನೋಡಿ. ತುಂಬ ಒಂದು ಪ್ರಾಚೀನ ಸ್ಥಳನೇ ಇದು, ಅದರಿಂದಾಗಿ ಇದಕ್ಕೆ ನರಸಿಂಹವನ ಅಂತಲೇ ಹೇಳ್ತಾರೆ. ಈ ಕಲ್ಲು ಕೂಡ ಹೇಗೆ ರಫ್ ಆಗಿದೆ ನೋಡಿ, ಮರಳು ಮರಳಾಗಿರುತ್ತೆ, ಸಖತ್ ಗ್ರಿಪ್ ಇದೆ ಇದು ಕಲ್ಲು. ಮಳೆಗಾಲದಲ್ಲಿ ಕೂಡ ಹತ್ತು ಅನಿಸುತ್ತೆ. ನರಸಿಂಹನ ಕಲ್ಲು, ನರಸಿಂಹನ ವಿಗ್ರಹ, ಒಂದು ಅಬ್ಸ್ಟ್ರಾಕ್ಟ್ ಸ್ಟೈಲ್ ಒಂದು ಶೇಪ್ ಇದೆ ಕಾಣುತ್ತೆ ನೋಡಿ. ಇದು ನರಸಿಂಹನ ಎದುರಿಗಿರೋ ಆಂಜನೇಯ ಅಂತಾರೆ. ನೋಡ್ತಾ ಇದ್ದೀವಿ ನರಸಿಂಹ ಪರ್ವತದ ತಲೆಯಿಂದ, ನೆತ್ತಿಯಿಂದ ನಾವೀಗ ಸೀದಾ ರಿಟರ್ನ್ ನಂತರ ವಾಪಸ್ಸು ಮಲ್ಲಂದೂರು ಆಗುಂಬೆಗೆ ಹೋಗೋಕ್ಕಾಗಲ್ಲ, ಮಲ್ಲಂದೂರು ಮುಖಾಂತರ ಹೋಗ್ಲಿಕ್ಕಾಗಲ್ಲ, ಸೀದಾ ಶೃಂಗೇರಿಗೆ ನಿಯರಾಗಿರೋ ಕಿಗ್ಗ ಅಂತ ಇದೆ, ನೀವು ಕೇಳಿರ್ಬೋದು. ಅಲ್ಲೂ ಒಂದು ಮಳೆ ದೇವರು ಅಂತಲೇ ಹೆಸರುವಾಸಿಯಾಗಿರೋಂಥ ಋಷ್ಯಶೃಂಗೇಶ್ವರ ದೇವಸ್ಥಾನ ಇದೆ, ಆ ಊರು ಕಿಗ್ಗ ಅಂತ. ಸಿರಿಮನೆ ಜಲಪಾತ ಕೂಡ ಒಂದು ಫೇಮಸ್ ಪ್ಲೇಸ್ ಅದು. ಅಲ್ಲಿಂದ ಇಳಿದು